ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘದ ಎಲ್ಲ ಸದಸ್ಯರಿಗೂ ನೂತನ ವರ್ಷ 2022 ಕ್ಯಾಲೆಂಡರ್ ವಿತರಿಸಿದ ವಕೀಲರು ಹಾಗೂ ನಗರಸಭಾ ಸದಸ್ಯರಾದ ಮಠಮಪ್ಪ ಆರ್. ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯ ಸಮಾಜಮುಖಿ ಕಾರ್ಯ ಮಾಡುತ್ತಾ ಬಂದಿರುವ ವಕೀಲರು ಹಾಗೂ ನಗರಸಭಾ ಸದಸ್ಯರಾದ ಮಠಮಪ್ಪ ಆರ್ ಅವರು ತಮ್ಮ ತಾಯಿಯ ಸವಿ ನೆನಪಿನಲ್ಲಿ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ವಕೀಲರ ಭವನದ ಆವರಣದಲ್ಲಿ ಶ್ರೀಮತಿ ಲಕ್ಷ್ಮಮ್ಮ ಸೇವಾ ಟ್ರಸ್ಟ್ನ ಅಡಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘದ ಎಲ್ಲ ಸದಸ್ಯರಿಗೂ ನೂತನ ವರ್ಷದ 2022 ಕ್ಯಾಲೆಂಡರ್ ವಿತರಿಸಿದರು. ನಂತರ ನಗರಸಭಾ ಸದಸ್ಯ ಹಾಗೂ ವಕೀಲರಾದ ಮಠಮಪ್ಪ ಆರ್ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ನೂತನ ವರ್ಷದ ಕ್ಯಾಲೆಂಡರ್ ವಿತರಿಸಲಾಗುತ್ತಿದ್ದು ಇನ್ನು ಮುಂದೆ ಶ್ರೀ ಲಕ್ಷ್ಮಮ್ಮ ಸೇವಾ ಟ್ರಸ್ಟ್ನ ಅಡಿಯಲ್ಲಿ ತಮ್ಮ ಅಳಿಲು ಸೇವೆ ಮುಂದುವರಿಸುವುದಾಗಿ ತಿಳಿಸಿದರು. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಸುಮಾರು ವರ್ಷಗಳಿಂದ ನಾವು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಾ ಬರ್ತಾ ಇದ್ದೇವೆ. ಅದರಂತೆ ಇವತ್ತು ನಾವು ನಮ್ಮ ಚಿಕ್ಕಬಳ್ಳಾಪುರ ವಕೀಲರ ಸಂಘದಲ್ಲಿ ಎಲ್ಲ ವಕೀಲ ಸದಸ್ಯರಿಗೆ ಇವತ್ತು ನಾವು ಕ್ಯಾಲೆಂಡರನ್ನು ಹಂಚ್ತಾ ಇದ್ದೀವಿ. ಆ ಕ್ಯಾಲೆಂಡರು ಇವತ್ತು ಒಂದು ವಾರ ತಡ ಆಯಿತು. ಪ್ರತಿ ವರ್ಷವೂ ಕೂಡ ಜನವರಿ ಫಸ್ಟ್ ಕೊಡ್ತಾ ಇದ್ವಿ, ಆದರೆ ಕೆಲವು ತಾಂತ್ರಿಕ ಕಾರಣಗಳಿಂದ ಲೇಟ್ ಆಯಿತು. ಹಾಗಾಗಿ ವಾರದಲ್ಲಿ ಇವತ್ತಿನ ದಿನ ಫಿಕ್ಸ್ ಮಾಡಿಕೊಂಡು ಇವತ್ತು ಕ್ಯಾಲೆಂಡರ್ನ ಹಂಚ್ತಾ ಇರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಮುಖ್ಯವಾಗಿ ಇವತ್ತು ನಾವು ಶ್ರೀಮತಿ ಲಕ್ಷ್ಮಮ್ಮ ಸೇವಾ ಟ್ರಸ್ಟ್ ಅಂತಕ್ಕಂಥ ಒಂದು ಟ್ರಸ್ಟಿಂದ ಇನ್ನು ಮುಂದೆ ನನ್ನ ಎಲ್ಲ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮುಂದುವರಿಸೋದಕ್ಕೆ ನನ್ನ ಎಲ್ಲ ಸ್ನೇಹಿತರ ಸಹಕಾರ ಹಾಗೂ ಎಲ್ಲರ ಒಂದು ಸಹಕಾರದಿಂದ ಮಾಡೋದಕ್ಕೆ ಕಟಿಬದ್ಧನಾಗಿದ್ದೇನೆ. ಮುಖ್ಯವಾಗಿ ಇವತ್ತು ಪ್ರಕೃತಿಯ ಆಶೀರ್ವಾದ ಹಾಗೂ ದೇವರ ಅನುಗ್ರಹದಿಂದ ನನ್ನ ಒಂದು ಸಾಮಾಜಿಕ ಕಳಕಳಿಯನ್ನು ಮುಂದಿನೂ ಕೂಡ ಮುಂದುವರಿಸ್ತೀನಿ. ನಮ್ಮ ತಾಯಿಯವರು ಕಳೆದ ತಿಂಗಳು ದೈವಾಧೀನರಾದರು. ಹಾಗಾಗಿ ಇವತ್ತು ನಾನು ಈ ಟ್ರಸ್ಟನ್ನು ಇನ್ನು ಮುಂದೆ ನಮ್ಮ ತಾಯಿ ಹೆಸರಿನಲ್ಲಿ ಪ್ರತಿಯೊಂದು ಸಾಮಾಜಿಕ ಕಾರ್ಯಗಳನ್ನು ನಾನು ಒಂದು ಅಳಿಲು ಸೇವೆಯ ಒಂದು ಅಡಿಯಲ್ಲಿ ನಾನು ಕೆಲಸ ಮಾಡೋದಕ್ಕೆ ಬದ್ಧವಾಗಿದ್ದೀನಿ. ಇವತ್ತು ವಕೀಲರ ಸಂಘದ ಹಾಗೂ ನಾಡಿನ ಎಲ್ಲ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಹಾಗೂ ಎಲ್ಲರ ಸಹಕಾರದಿಂದ ಇವತ್ತು ನಾನು ಈ ಒಂದು ಸಣ್ಣ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.